ಆದ್ರೆ ಎರಡನೇದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆಂಡ್ರೈವ್ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತಂತೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ. ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ. ಅಲ್ಲಿ ವಿಶೇಷ ಎಂದರೆ ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ ಬ್ಲರ್ ಮಾಡದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಬಹಳ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ ದೇವರಾಜೇಗೌಡನ ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಪ್ರೆಸ್ ಮೀಟಿಂಗ್ ಬಂದು ಕುಳಿತ್ಕೊಂಡಿರೋದು. ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳು, ನಾವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದ್ರೆ ಅವನನ್ನ ರಕ್ಷಣೆ ಮಾಡುವಂಥದ್ದು, ಮತ್ತೆ ನಮ್ಮ ಕಾನೂನು ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ, ವಕೀಲ ವೃತ್ತಿಯ ಧರ್ಮ ಅದು, ಮತ್ತೆ ನಮ್ಮ ಜವಾಬ್ದಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.